ನಮ್ಮ ಕೊರುನಾಡು ಹಚ್ಚ ಹಸಿರಾಗಿತ್ತು. ಈಗ ಹೊಚ್ಚ ಹೊಸದಾಗಿ ಮಾಡ್ತೀನಿ ಅಂತ ಹೋಗಿ ತಲೆ ಮೇಲೆ ಹತ್ತಿದ್ರೆ ಎಲೆಗಳೇ ಕಾಣಲ್ಲ, ಬರೀ ಅಪಾರ್ಟ್ಮೆಂಟ್ಗಳೇ ಕಾಣುತ್ತೆ. ಮರ ಕಡಿತಾರೆ, ಕೇಳಕ್ಕೆ ಹೋದ್ರೆ ನಮ್ಮನ್ನೇ ಕಡಿತಾರೆ. ಮೊನ್ನೆ 40 ಡಿಗ್ರಿ ಆಗಿತ್ತು ಸ್ವಾಮಿ, ಅಯ್ಯೋ. ಸೂರ್ಯನ್ ಬೈಯೋ ಬದಲು ನಮ್ ಕೆನ್ನೆಗೆ ನಾವೇ ಹೊಡ್ಕೊಂಡ್ರೆ ಬುದ್ಧಿ ಅಂತೂ ಬರಲ್ಲ, ಅಟ್ಲೀಸ್ಟ್ ನಾಚಿಕೆನಾದ್ರೂ ಆಗ್ಬೋದು. ಒಂದೇ ಒಂದಿನ ಇಂಟರ್ನೆಟ್ ಇಲ್ಲ ಅಂದ್ರೆ ಎಲ್ಲೋ ಕಾಡಲ್ ಕಳೆದೋದ್ರ ತರ ಇರ್ತೀವಿ ನಾವು. ಅಂಥದ್ರಲ್ಲಿ ಇವುಗಳನ್ನೆಲ್ಲ ಬಿಟ್ಟು ನಮ್ಮ ಉಸಿರು ಕೊಡೋ ಕೆಲಸಕ್ಕೆ ರಾಯಭಾರಿಯಾಗಿದ್ದಾರೆ ಈ ಕೆಲವರು. ಹಚ್ಚು ಹಸಿರಾದ ಈ ಭೂಮಿಯ ಪರಿಸರ ನಮಗೆಷ್ಟು ಸಂತೋಷ ನೀಡುತ್ತೆ ನೀವು ವಿಚಾರ ಮಾಡಿದ್ದೀರಾ? ಈ ಹಸಿರಿನ ಮಧ್ಯೆ ಅಥವಾ ನದಿ ತೀರದಲ್ಲಿ ಕುಳಿತಾಗ ಮನಸ್ಸು ಎಷ್ಟು ಪ್ರಫುಲ್ಲವಾಗುತ್ತೆ. ಈ ಶಾಂತ ಸ್ವಾಫ ಸುಖ ಸಮೃದ್ಧಿಯನ್ನು ನಾವೀಗ ಅನುಭವಿಸುತ್ತಿದ್ದೇವಲ್ವಾ? ಇಲ್ಲ, ಆಧುನಿಕತೆ ಮತ್ತು ತಂತ್ರಜ್ಞಾನ ಮಾನವನನ್ನು ಎತ್ತಿ ಬೆಳೆಸುತ್ತಿದೆ ಎಂಬ ಅರಿವು ನಿಮಗಾಗ್ತಿದೆ. ತಂತ್ರಜ್ಞಾನ ಬಳಕೆಯಿಂದ ಮಾನವ ಯಂತ್ರವಾಗುತ್ತಿದ್ದಾನೆ, ಇದರಿಂದ ಪರಿಸರ ನಾಶ ಹೇಗಾಗುತ್ತೆ ಎಂಬ ಕಾಳಜಿ ಮಾನವನಿಗೆ ಎಳ್ಳ ಕಾಳಷ್ಟು ಇಲ್ಲ. ಶಿಕ್ಷಣ ಗುಣಮಟ್ಟ ಎತ್ತ ಸಾಕ್ತಿದೆ, ಮಾರ್ಕ್ಸ್ನಲ್ಲೂ ನೈತಿಕತೆಯಲ್ಲೂ ಕೌಶಲ್ಯದಲ್ಲೂ ಅರ್ಥವಾಗ್ತಿಲ್ಲ. ಪ್ರಾಣಿಗಳು ವಾಸ ಮಾಡುವ ಜಾಗ ಹಸಿರಾಗಿದೆ, ಆದರೆ ಮನುಷ್ಯ ಸೋಕಾಲ್ಡ್ ಬುದ್ಧಿಜೀವಿ ಈತನ ಸುತ್ತಮುತ್ತಲೂ ಕಾಂಕ್ರೀಟ್, ಕಾರು, ಹೊಗೆ ಇತ್ಯಾದಿ. ಇದೇ ರೀತಿ ಸಾಗಿದರೆ ಬಿಸಿಲಿನ ಬೇಗ ನಿವಾರಿಸಲು ಒಂದು ಗಿಡವೂ ಇರುವುದಿಲ್ಲ. ಎಚ್ಚರಿಕೆ. ಆಕ್ಸಿಜನ್ ನಮಗೆ ಗಿಡಮರಗಳು ಕೊಡುತ್ತೋ ಅಥವಾ ಕಟ್ಟಡಗಳು ಕೊಡುತ್ತೋ? ಇದಕ್ಕೆ ಉತ್ತರ ನಿಮ್ಮಲ್ಲಿಯೇ ಇದೆ. ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಹೋಗ್ತಿದೆ. ಇದನ್ನು ತಡೆಗಟ್ಟಬೇಕಂದ್ರೆ ಇರುವುದು ಒಂದೇ ಒಂದು ಉಪಾಯ, ಮರಗಿಡಗಳನ್ನು ನೆಟ್ಟು ಪೋಷಿಸುವುದು, ಗಿಡಮರಗಳನ್ನು ಕಡಿಯದಂತೆ ತಡೆಯುವುದು. ಇದರಿಂದ ಭೂಮಾತೆ ಮೊದಲಿನ ಹಾಗೆ ಹಸಿರಿನಿಂದ ಕೊಂಗೊಳಿಸುತ್ತಾಳೆ. ಇಲ್ಲವಾದರೆ ಇದಕ್ಕೆ ನಾವೇ ಬರೆದುಕೊಳ್ಳುತ್ತಿರುವ ಡೆತ್ ನೋಟ್.
ನಿಮಗೆ ಕೊಡುತ್ತಿರುವ ಎಚ್ಚರಿಕೆ.